ತುಂಬಾ ಜನ ಕೇಳ್ತಾ ಇರ್ತೀರಾ, ಗುರುಜಿ ಕ್ರಿಸ್ಟಲ್ಸ್ ಅಲ್ಲಿ ಆಗ್ಬೋದು, ಜೆಮ್ ಸ್ಟೋನ್ಸ್ ಅಲ್ಲಿ ಆಗ್ಬೋದು, ಯಾವ ರೀತಿ ಒರಿಜಿನಲ್ ಇಲ್ವಾ ಅಂತ ತಿಳ್ಕೊಳ್ಳೋದು ಅಂತ ಕೇಳ್ತಾ ಇರ್ತೀರಾ. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೊಂದು ಮಾಹಿತಿನ ಹಂಚ್ಕೊಬೇಕು ಅಂತಿದ್ದೀನಿ. ತುಂಬಾ ಜನ ಕೇಳ್ತಾ ಇರ್ತೀರಾ, ಗುರುಜಿ ಕ್ರಿಸ್ಟಲ್ಸ್ ಅಲ್ಲಿ ಆಗ್ಬೋದು, ಜೆಮ್ ಸ್ಟೋನ್ಸ್ ಅಲ್ಲಿ ಆಗ್ಬೋದು, ಯಾವ ರೀತಿ ಒರಿಜಿನಲ್ ಇಲ್ವಾ ಅಂತ ತಿಳ್ಕೊಳ್ಳೋದು ಅಂತ ಕೇಳ್ತಾ ಇರ್ತೀರಾ. ನೋಡಿ, ಯೂಶಲಿ ನೀವು ಕೆಲವೊಂದು ಶಾಪ್ಸ್ ಅಲ್ಲಿ ಬೈ ಮಾಡಿದಾಗ ಏನ್ ಮಾಡ್ತಾರೆ, ಅವರು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅಂದ್ರೆ ಲ್ಯಾಬ್ ಅಲ್ಲಿ ಚೆಕ್ ಮಾಡಿರುವಂತ ಸರ್ಟಿಫಿಕೇಟ್ಸ್ ನ ಇಶ್ಯೂ ಮಾಡಿರ್ತಾರೆ. ಅಂದ್ರೆ ಇದು ಇಷ್ಟು ಗ್ರಾಮ್ ಇದೆ, ಇದು ಒರಿಜಿನಲ್ ಸಿಂಥೆಟಿಕ್ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಆಸ್ ಇಟ್ ಈಸ್ ಅಂತ ಕಂಡುಹಿಡಿಯೋಕೊಳಕ್ ಆಗಲ್ಲ. ತುಂಬಾ ಜನ ಏನ್ ಗೊತ್ತಾ, ನಾನು ತುಂಬಾ ಜನ ನಮ್ಮ ಕ್ಲೈಂಟ್ಸ್ ತಗೊಂಡಿರೋರು ಕೂಡ ಆ ಕಲ್ಗಳಲ್ಲಿ ನ್ಯಾಚುರಲ್ ಆಗಿ ಕೆಲವೊಂದು ಲೈನ್ಸ್ ಬಂದಿರುತ್ತೆ. ಅಂದ್ರೆ ಗ್ರೇನ್ಸ್ ಅಂತ ಕರೀತಾರೆ. ಯಾವ ರೀತಿ ಒಂದು ಮರ ತಗೊಂಡ್ರು ಕೂಡ ಮರದಲ್ಲೂ ಕೂಡ ಒಂದು ಗ್ರೇನ್ಸ್ ಅಂತ ಬಂದಿರುತ್ತಲ್ವಾ, ಪಾಲಿಶ್ ಮಾಡಿದ ಕಾಣಿಸುತ್ತೆ, ಲೈನ್ಸ್ ಲೈನ್ಸ್ ತರ ಕಾಣಿಸುತ್ತೆ. ಅದೇ ರೀತಿ ನ್ಯಾಚುರಲ್ ಸ್ಟೋನ್ಸ್ ಅಲ್ಲೂ ಕೂಡ ಸಾಕಷ್ಟು ಲೈನ್ಸ್ ಗಳು ಬಂದಿರುತ್ತದೆ, ಅಥವಾ ಕೆಲವೊಂದಷ್ಟು ಪಾಲಿಶ್ ಮಾಡಿದಾಗ ಶೈನ್ ಕೂಡ ಬರ್ತದೆ. ಸೊ ಇದು ನಾವು ಯಾವ ರೀತಿ ಡಿಫ್ರೆನ್ಸ್ ತಿಳ್ಕೊಳ್ಳೋದು ಅಂತ ಇವತ್ತೊಂದು ಎರಡು ನಿಮ್ಗೆ ನವರತ್ನ ಒಂದು ಬ್ರೇಸ್ಲೆಟ್ ಗಳನ್ನ ತೋರಿಸ್ತಾ ಇದೀನಿ. ಒಂದು ಬಂದ್ಬಿಟ್ಟು ಅದರಲ್ಲಿ ಸಿಂಥೆಟಿಕ್ ಮಾಲ ಇದೆ, ಇನ್ನೊಂದು ಒರಿಜಿನಲ್ ಇದೆ. ನೋಡಿ, ನಿಮ್ಗೆ ಅಬ್ಸರ್ವ್ ಮಾಡಿ ನೋಡ್ಬೋದು, ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಆಕ್ಚುಲಿ ಸಿಂಥೆಟಿಕ್ ಏನೆ ತುಂಬಾ ಒರಿಜಿನಲ್ ಗಿನ ಶೈನ್ ಹೊಡಿತಾ ಇರ್ತದೆ, ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಶೈನ್ ಹೊಡೆದಿದ್ದೆಲ್ಲ ಕೆಲವೊಂದು ಏನಾಗುತ್ತೆ, ಅದು ಗ್ಲಾಸ್ ಒಂಥರ ಕ್ರಿಸ್ಟಲ್ ಕ್ಲಿಯರ್ ತರ ಕಾಣಿಸ್ತಾ ಇರ್ತದೆ. ಇನ್ನೊಂದು ಬಂದ್ಬಿಟ್ಟು ನ್ಯಾಚುರಲ್ ಸ್ಟೋನ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ, ಎರಡು ಪಕ್ಕ ಪಕ್ಕ ಇಟ್ಟು ತೋರಿಸ್ತೀನಿ. ಒರಿಜಿನಲ್ ಕೂಡ ಅಷ್ಟು ಶೈನ್ ಇರಲ್ಲ. ಸೊ ಅಂದ್ರೆ ಶೈನ್ ಇಲ್ದಿರೋದೆಲ್ಲ ಒರಿಜಿನಲ್ ಗುರುಜಿ ಅಂತಾನೂ ಹೇಳಕ್ಕಾಗಲ್ಲ. ನೋಡ್ಕೊಂಬೇಕಾಗತ್ತೆ, ಪ್ರತಿಯೊಂದು ಕೂಡ ಅದರದೇ ಆದಂತ ಒಂದು ಡಿಫ್ರೆನ್ಸ್ ಇರ್ತದೆ. ನೋಡಿ, ಈ ಕಡೆ ಇರುವಂತದ್ದು ಇದು ಒರಿಜಿನಲ್ ನವರತ್ನ ಬ್ರೇಸ್ಲೆಟ್ ನ ತೋರಿಸ್ತಾ ಇದೀನಿ. ನೀವು ಸ್ಟೋನ್ ನೋಡ್ಬೋದು, ಆಕ್ಚುಲಿ ಸಿಂಥೆಟಿಕ್ ಅಲ್ಲಿ ಅಷ್ಟು ಶೈನ್ ಹೊಡಿತಾ ಇರ್ತದೆ, ಬಟ್ ಇದು ಅಷ್ಟೊಂದು ಶೈನ್ ಹೊಡೆದಿದ್ದೆ ಇಲ್ದಿದ್ರು ಕೂಡ ಒರಿಜಿನಲ್ ಒರಿಜಿನಲ್ಲೇ ನಿಮ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ನೋಡಿ, ಇದು ಸ್ಫಟಿಕ ಆಗ್ಬೋದು ಅಥವಾ ಮುತ್ತ ಆಗ್ಬೋದು ಅಥವಾ ಅವಳ ಆಗ್ಬೋದು. ನೋಡಿ, ಇಲ್ಲಿರೋ ಅವಳ ನಿಮ್ಗೆ ಶೈನ್ ಹೊಡಿತಾ ಇದೆ, ಬಟ್ ಇಲ್ಲಿರೋ ಅವಳ ನೋಡಿ ನಿಮ್ಗೆ ಯಾವ ತರ ಇದೆ, ಡಲ್ ಇದ್ರು ಕೂಡ ಒರಿಜಿನಲ್ ಇದು. ರೈಟ್, ನನ್ನ ಬಲ್ಗೈಲಿರುವಂತದ್ದು ಒರಿಜಿನಲ್, ಇದು ಸಿಂಥೆಟಿಕ್. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಎರಡಕ್ಕೂ ಕೂಡ ನೋಡಕ್ ಎರಡು ಒಂದೇ ತರ ಕಾಣಿಸ್ಬೋದು, ಅಥವಾ ಇದು ನಾನ್ ಡೂಪ್ಲಿಕೇಟ್. ಸಿಂಥೆಟಿಕ್ ಇರುವಂತದ್ದೇ ಒಳ್ಳೆ ಶೈನ್ ಇರುತ್ತೆ, ಶೈನ್ ಇದ್ ಮಾತ್ರಕ್ಕೆ ಒರಿಜಿನಲ್ ಅಲ್ಲ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಕೆಲವೊಂದೆಲ್ಲ ಗಾಜ್ ಇರ್ತದೆ, ಕೆಲವೊಂದೆಲ್ಲ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಇರ್ತದೆ. ಅಂದ್ರೆ ಒರಿಜಿನಲ್ ಇಲ್ದಾಗ್ರು ಕೂಡ ಸೆಮಿ ಪ್ರೆಷಿಯಸ್ ಇರ್ತದೆ, ಅಥವಾ ಎಷ್ಟು ಕ್ಲಾರಿಟಿ ಹೋಗ್ತಾ ಹೋಗುತ್ತೋ ಕಲ್ಲುಗಳಲ್ಲಿ ಅಷ್ಟು ಅದಕ್ಕೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಜೆಮ್ ಸ್ಟೋನ್ಸ್ ಅನ್ನ ಯಾವಾಗ್ಲೂ ಹಾಕೊಂಬೇಕಾರೆ ನಮ್ಮ ಪ್ಲಾನೆಟರಿ ಪೊಸಿಷನ್ ನೋಡಿ ಹಾಕೊಂಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಯಾರಂದ್ರೆ ಅವರು ಜೆಮ್ ಸ್ಟೋನ್ಸ್ ಗಳಾಗಲ್ಲ, ಯಾಕಂದ್ರೆ ಕೆಲವೊಂದ್ ಜೆಮ್ ಸ್ಟೋನ್ಸ್ ಕೆಲವರಿಗೆ ಸೂಟ್ ಆಗತ್ತೆ, ಕೆಲವರಿಗೆ ಸೂಟ್ ಆಗಲ್ಲ. ನಾನು ಯಾವಾಗ್ಲೂ ಅದಕ್ಕೆ ಪ್ರಿಫರ್ ಮಾಡೋದು ಕ್ರಿಸ್ಟಲ್ಸ್ ಹಾಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ನೋಡಿ, ಈ ಕ್ರಿಸ್ಟಲ್ಸ್ ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವ ರೀತಿ ಒಂದು ಪಾಸಿಟಿವ್ ಎಫೆಕ್ಟ್ ಕೊಡ್ಬೇಕೋ ಅದೇ ರೀತಿ ಪಾಸಿಟಿವ್ ಎನರ್ಜಿನ ನಿಮ್ಗೆ ತುಂಬಿಸುತ್ತಿದ್ದು, ಯಾವ ರೀತಿ ಒಂದು ನೆಗೆಟಿವ್ ಎನರ್ಜಿ ಅಂತೂ ಇಲ್ವೇ ಇಲ್ಲ ಇದರಲ್ಲಿ. ಬಟ್ ಜೆಮ್ ಸ್ಟೋನ್ಸ್ ಆಗಲ್ಲ. ಕೆಲವೊಂದು ಪ್ಲಾನೆಟರಿ ಪೊಸಿಷನ್ ಅಲ್ಲಿ ಉಚ್ಚನಾಗಿ ನೀಚನಾಗಿದ್ದಾಗ ಏನಾಗುತ್ತೆ, ಈಗ ಕುಜ ಉಚ್ಚನಾಗಿದ್ದಾಗ ಏನಾಗುತ್ತೆ, ಆವಾಗ ಅವಳನ್ನ ನಾವು ಉಚ್ಚನಾಗಿದ್ದಾಗ ನೀಚನಾಗಿದ್ದಾಗ ನಾವು ಅದನ್ನ ದಾನ ಮಾಡ್ಬೇಕಾಗತ್ತೆ. ಅದೇ ಅದರ ಕೊರತೆ ಇದ್ದಾಗ ಅದನ್ನ ಪಡ್ಕೊಬೇಕಾಗತ್ತೆ. ಸೊ ಅದನ್ನ ನೋಡ್ಬೇಕು, ಉಚ್ಚನಾಗಿದ್ದಾಗ ಅಂದ್ರೆ ಹೆಚ್ಚಾಗಿದೆ ಅಂತ ಅರ್ಥ, ಅವಾಗ ನಾವು ದಾನ ಮಾಡ್ಬೇಕು. ನೀಚನಾಗಿದ್ದಾಗ ಏನ್ಬೇಕು, ಪಡ್ಕೊಬೇಕು. ಅಂದ್ರೆ ಆ ಜೆಮ್ ಸ್ಟೋನ್ಸ್ ನ ನಾವು ವೇರ್ ಮಾಡ್ಬೇಕು. ಸೊ ಇದು ಡಿಫರೆನ್ಸ್ ಆಗ್ತದೆ. ಸೊ ಈ ರೀತಿ ಮಾಡ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಒಂದು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಸೊ ಇದನ್ನ ನೀವು ಗಮನಿಸಿ, ನೀವು ನೋಡ್ಕೊಂಡು, ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರಾ, ಯಾರ ಹತ್ರ ಪರ್ಚೇಸ್ ಮಾಡ್ತಿದ್ರಾ, ಕ್ವಾಲಿಟಿ ಏನು, ಒಂದು ಸರ್ಟಿಫಿಕೇಟ್ ನೋಡಿದ್ರೆ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಎಷ್ಟು ಗ್ರಾಮ್ ಇದೆ, ಎಷ್ಟು ಏನಿದೆ, ಲ್ಯಾಬ್ ಸರ್ಟಿಫೈಡ್ ಏನು ಅನ್ನೋದು ಈ ತರ ನೋಡಿ ನೀವು ಪರ್ಚೇಸ್ ಮಾಡೋದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತೇವೆ. ಇವತ್ತಿನ ಸಂಚಿಕೆ ಮುಗಿಸ್ತೇನೆ, ವಂದನೆಗಳು.